ಆಲ್ ದ ಬೆಸ್ಟ್ ಹರೀಶ್ ಅರಸೋರೆ. ಒಬ್ಬ ಪಿ ಆರ್ ಓ ಆಗಿ ನೀವು ನಮ್ಗೆಲ್ರಿಗೂ ಕೂಡ ಪರಿಚಯ, ನಟನಾಗಿ ನೀವೆಷ್ಟು ಟೇಕ್ ತಗೊಂಡ್ರಿ? ಅಣ್ಣ ಮಾತಾಡೋದ್ರೀಗ ತಮ್ಮ ಮಾತಾಡ್ಬೇಕು. ಎಲ್ರಿಗೂ ನಮಸ್ಕಾರ. ಇಷ್ಟು ಜನ ಅಲ್ಲಿ ನಿಂತ್ಕೊಂಡು ಎಲ್ಲಾರು ಮಾತಾಡಿಸ್ತಾ ಇದ್ದೆ, ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ಒಂದು ಸಮೀರ್ ಅಂತ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ, ಚಿಕ್ಕದೇನು ಚೆನ್ನಾಗಿರೋ ಪಾತ್ರನೇ ಮಾಡಿದ್ದೀನಿ. ಹೊಸದು ನನಗೆ, ಮೂರು ಸಿನಿಮಾ ಆಯಿತು, ಈ ಮೂರನೇ ಸಿನಿಮಾ ಇದು. ಫಸ್ಟು ಹೀರೋ ಆಗಿಗೆ ಬಂದಿದ್ದು, ಈ ಪಿ ಆರು ಆಗಿದ್ದೀನಿ ಅಷ್ಟೇ. ಖುಷಿ ಆಯಿತು ಈ ಸಿನಿಮಾ ತಂಡದ ಜೊತೆ ಕೆಲಸ ಮಾಡಿದ್ದು. ಸಿನಿಮಾ ಚೆನ್ನಾಗಿ ಬಂದಿದೆ, ನನಗೊಂದು ಸಾಂಗು ಬೇರೆ ಕೊಟ್ಟಿದ್ದಾರೆ, ಸಾಂಗು ಬಂದಿದೆ, ಖುಷಿ ಆಯ್ತು. ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಇಷ್ಟು ದಿನ ಪಿ ಆರ್ ಆಗಿ ಸಪೋರ್ಟ್ ಮಾಡಿದ್ರೆ, ಈಗ ಒಬ್ಬ ನಟನಾಗಿ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು. ಸಮೀರ್ ಅಂದ್ರೆ ಒಂದು ಮುಸ್ಲಿಂ ಹುಡುಗನ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಇದೆ, ಸಿನಿಮಾದಲ್ಲಿ ನೋಡ್ಬೇಕು. ಹೌದು ಹೌದು, ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿದೆ. ನೀನ್ ಜೋಡಿ ಮೇಲೆ ಇರ್ತೀಯಣ್ಣ ಯಾವಾಗ್ಲೂ. ಅಯ್ಯಪ್ಪ, ಅಲ್ಲ ಯಾವ್ದೊಂದು ಫೋಟೋ ತೋರಿಸ್ತೀರ ಹುಡುಗಿ ಚೆನ್ನಾಗಿದೀಯ ಅಂತೀಯ, ನಾನೇನು ಏನು ಹೇಳಲೇ ಇಲ್ಲ ನನ್ನ ಬಗ್ಗೆ. ರಾಕಿ ಸರ್ ಒಳ್ಳೆ ಟೆಕ್ನಿಷಿಯನ್, ಅವ್ರ ವಿಷನ್ ಆ ರಾಕಿ ಬೈಕ್ ಥರನೇ ಇದೆ. ಈ ರಾಕಿದನು ಅಂದ್ರೆ ಚೆನ್ನಾಗಿ, ಅಂದ್ರೆ ಆ ಡೆಡಿಕೇಶನ್, ಅವ್ರ ವಿಷನ್ ಅಷ್ಟು ಪವರ್ಫುಲ್ ಆಗಿದೆ. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್, ನನಗೂ ನನಗೆ ನಾನೇ ಆಲ್ ದ ಬೆಸ್ಟ್ ಹೇಳ್ಕೊತೀನಿ. ಥ್ಯಾಂಕ್ ಯು. ಡ್ಯುಯೆಟ್ ಇರಲಿಲ್ಲ, ಒಂದು ಸಾಂಗ್ ಇದೆ ಅದು ಬಂದಾಗ, ಅದು ಡ್ಯುಯೆಟ್ ಆಕ್ಚುಲಿ ಅಲ್ವಾ, ಡ್ಯುಯೆಟ್ ಏನಂತ ಅದು ನೀವ್ ಹೇಳ್ಬೇಕು ಸ್ಕ್ರೀನ್ ಮೇಲೆ. ಇಲ್ಲಣ್ಣ ಇಲ್ಲೇನೆ, ಹೆಸರು ಹೇಳಿ ತುಮಕೂರಣ್ಣ, ತುಮಕೂರಲ್ಲಿ. ಅಂದ್ರೆ ಜೋಡಿ ಸಿಕ್ಕಿದ ಖುಷಿಲಿ ಅವ್ರಿಗೆ ಯಾವ ಪ್ಲೇಸ್ ಅಣ್ಣ? ತುಮಕೂರು ಒಳಗೆ ಹೋಗ್ಬಿಟ್ಟು ಎಲ್ಲೇ ಹೋಯ್ದಂತ ಗೊತ್ತಿರಲಿಲ್ಲ ಅದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್ ಅರಸು.